ಓಂ ಶಾಂತಿ. ಮುರಳಿ ದಿನಾಂಕ 10/10/2018. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಹೊಸ ಜಗತ್ತಿಗೋಸ್ಕರ ತಂದೆ ನಿಮಗೆ ಎಲ್ಲಾ ಹೊಸ ಮಾತುಗಳನ್ನು ತಿಳಿಸುತ್ತಿದ್ದಾರೆ, ಹೊಸ ಮತವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಯ ಗತಿ ಮತ್ತು ಮತ ಭಿನ್ನವಾಗಿದೆ ಎಂದು ಭಕ್ತರು ಗಾಯನವನ್ನು ಮಾಡುತ್ತಾರೆ. ಪ್ರಶ್ನೆ: ದಯಾಹೃದಯ ಆದಂತಹ ತಂದೆ ಎಲ್ಲಾ ಮಕ್ಕಳಿಗೂ ಯಾವ ಮಾತಿನ ಎಚ್ಚರಿಕೆಯನ್ನು ಕೊಟ್ಟು ಮಕ್ಕಳ ಅದೃಷ್ಟವನ್ನು ಶ್ರೇಷ್ಠವಾಗಿ ರೂಪಿಸುತ್ತಾರೆ? ಉತ್ತರ: ಬಾಬಾ ಹೇಳುತ್ತಾರೆ, ಮಕ್ಕಳೇ, ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ಇಚ್ಛೆ ಇದ್ದರೆ ಸೇವೆಯನ್ನು ಮಾಡಿ. ಒಂದು ವೇಳೆ ಬರೀ ಊಟ ಮಾಡುವುದು ಮಲಗುವುದನ್ನು ಮಾಡಿದರೆ, ಸೇವೆ ಮಾಡದಿದ್ದರೆ ನಿಮ್ಮ ಅದೃಷ್ಟ ಶ್ರೇಷ್ಠವಾಗಿ ರೂಪಿತ ಆಗುವುದಿಲ್ಲ. ನೀವು ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಏನೂ ಸೇವೆ ಮಾಡದೆ ಸುಮ್ಮನೆ ಊಟ ಮಾಡಿದರೆ ಅದು ಕೂಡ ಹೊರೆ ಆಗುತ್ತದೆ. ಆದ್ದರಿಂದ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ. ನೀವು ಬ್ರಾಹ್ಮಣರು ಓದಬೇಕು ಮತ್ತು ಓದಿಸಬೇಕು. ಸತ್ಯ ಗೀತೆಯನ್ನು ಅನ್ಯರಿಗೆ ಹೇಳಬೇಕು. ತಂದೆಗೆ ಮಕ್ಕಳ ಮೇಲೆ ದಯೆ ಬರುತ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಮಾತಿನ ಜ್ಞಾನದ ಪ್ರಕಾಶವನ್ನು ಮಕ್ಕಳಿಗೆ ನೀಡುತ್ತಿರುತ್ತಾರೆ. ಗೀತೆ: ಯಾವ ದಿನ ನಾವು ಮತ್ತೆ ನೀವು ಭೇಟಿ ಆದೆವು. ಓಂ ಶಾಂತಿ. ಆತ್ಮಿಕ ತಂದೆ ಕುರಿತು ತಿಳಿಸುತ್ತಿದ್ದಾರೆ. ಯಾವಾಗ ಮಕ್ಕಳು ಬೇಹದ್ದಿನ ತಂದೆಯ ಜೊತೆ ಮಿಲನ ಮಾಡುತ್ತೀರೋ ಆಗ ತಂದೆ ಪ್ರತಿಯೊಂದು ಮಾತನ್ನು ಹೊಸ ಮಾತನ್ನೇ ತಿಳಿಸುತ್ತಾರೆ. ಏಕೆಂದರೆ ಈಗ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತಹ ತಂದೆ ಬಂದಿದ್ದಾರೆ. ಶಿವತಂದೆ ನಮಗೆ ಹೊಸ ಮಾತನ್ನೇ ಹೇಳುತ್ತಾರೆ. ಏಕೆಂದರೆ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ. ಮನುಷ್ಯರು ಎಂದೂ ಕೂಡ ಇಂತಹ ಹೊಸ ಮಾತನ್ನು ಹೇಳಲು ಸಾಧ್ಯ ಇಲ್ಲ. ತಂದೆಗೆ ಸ್ವರ್ಗದ ರಚಯಿತ ತಂದೆ ಎಂದು ಕರೆಯಲಾಗುತ್ತದೆ. ಆ ಬೇಹದ್ದಿನ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ, ನರಕದ ಸ್ಥಾಪನೆಯನ್ನು ರಾವಣ ಮಾಡುತ್ತಾನೆ. ಪಂಚವಿಕಾರ ಸ್ತ್ರೀಯಲ್ಲಿದೆ, ಪಂಚವಿಕಾರ ಪುರುಷನಲ್ಲಿದೆ. ಮನುಷ್ಯರನ್ನು ರಾವಣ ಸಂಪ್ರದಾಯದವರು ಎಂದು ಕರೆಯುತ್ತೇವೆ. ಏಕೆಂದರೆ ಪಂಚವಿಕಾರ ಸ್ತ್ರೀಯಲ್ಲಿ ಪಂಚವಿಕಾರ ಪುರುಷನಲ್ಲಿರುವ ಕಾರಣ ಎಲ್ಲರೂ ರಾವಣ ಸಂಪ್ರದಾಯದವರಾಗಿದ್ದಾರೆ. ಅಂದ ಮೇಲೆ ತಂದೆ ಹೇಳುತ್ತಿರುವ ಮಾತು ಹೊಸ ಮಾತಾಗಿದೆ. ಸ್ವರ್ಗವನ್ನು ನಿರ್ಮಾಣ ಮಾಡುವಂತವರು ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರಿಗೆ ರಾಮ ಎಂದು ಕರೆಯುತ್ತೇವೆ. ನರಕವನ್ನು ನಿರ್ಮಾಣ ಮಾಡುವವನು ರಾವಣ ಆಗಿದ್ದಾರೆ. ರಾವಣನ ಚಿತ್ರವನ್ನು ಮಾಡಿ ವರ್ಷ ವರ್ಷ ಸುಡುತ್ತಾರೆ. ಒಂದು ಸರಿ ಸುಟ್ಟು ಹೋದ ನಂತರ ಪುನಃ ಅವರ ಚಿತ್ರ ನೋಡಲು ಕಾಣಿಸುವುದಿಲ್ಲ. ಈಗ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. ಆಗ ಆತ್ಮದ ಶರೀರದ ಚಿತ್ರ ಬದಲಾಗಿ ಬಿಡುತ್ತದೆ. ಈ ರಾವಣನ ಚಿತ್ರವನ್ನು ಅದೇ ರೂಪದಲ್ಲಿ ವರ್ಷ ವರ್ಷ ನಿರ್ಮಾಣ ಮಾಡುತ್ತಾರೆ ಮತ್ತು ಸುಡುತ್ತಾರೆ. ವಾಸ್ತವದಲ್ಲಿ ನಿರಾಕಾರ ಶಿವತಂದೆಗಂತೂ ಯಾವುದೇ ಶಾರೀರಿಕ ಚಿತ್ರ ಇಲ್ಲ. ಅದೇ ರೀತಿ ರಾವಣನಿಗೂ ಕೂಡ ಶಾರೀರಿಕ ಚಿತ್ರ ಇಲ್ಲ. ರಾವಣ ಅಂದರೆ ವಿಕಾರ ಆಗಿದೆ. ಈಗ ತಂದೆ ಈ ಮಾತನ್ನು ತಿಳಿಸುತ್ತಾರೆ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಏನನ್ನು ಬಯಸುತ್ತಾರೆ? ಭಗವಂತ ಬರುವುದೇ ಭಕ್ತರಿಗೆ ಭಕ್ತಿಯ ಫಲವನ್ನು ನೀಡಲು ಅಥವಾ ಭಕ್ತರ ರಕ್ಷಣೆ ಮಾಡಲು. ಏಕೆಂದರೆ ಭಕ್ತರು ಬಹಳಷ್ಟು ದುಃಖಿಗಳಾಗಿದ್ದಾರೆ. ಈ ಜಗತ್ತಿನಲ್ಲಿ ಸುಖ ಇದ್ದರೂ ಕೂಡ ಅದು ಅಲ್ಪಕಾಲದ ಕ್ಷಣಭಂಗುರ ಸುಖ ಆಗಿದೆ. ಭಾರತವಾಸಿಗಳು ಸಂಪೂರ್ಣ ದುಃಖಿಗಳಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಯಾರದ್ದಾದರೂ ಮಗು ಸತ್ತರೆ, ಯಾರಿಗಾದರೂ ದಿವಾಳಿ ಆದರೆ ಜೀವನದಲ್ಲಿ ಅವರು ಬಹಳಷ್ಟು ದುಃಖಿಗಳಾಗಿ ಇರುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿರುವುದು ಎಲ್ಲರ ಜೀವನವನ್ನು ಸುಖಿ ಜೀವನವನ್ನಾಗಿ ಮಾಡುವುದಕ್ಕೋಸ್ಕರ. ತಂದೆ ಬಂದು ಹೊಸ ಮಾತನ್ನು ತಿಳಿಸುತ್ತಾರೆ. ಹೇಳುತ್ತಾರೆ, ನಾನು ಬರುವುದೇ ಸ್ವರ್ಗವನ್ನು ಸ್ಥಾಪನೆ ಮಾಡಲು. ಸ್ವರ್ಗದಲ್ಲಿ ವಿಕಾರ ಇರುವುದೇ ಇಲ್ಲ. ಸ್ವರ್ಗ ಅಂದರೆ ನಿರ್ವಿಕಾರಿ ರಾಜ್ಯ ಆಗಿದೆ. ಈ ಜಗತ್ತು ವಿಕಾರಿ ರಾಜ್ಯ ಆಗಿದೆ. ಒಂದು ವೇಳೆ ನಿಮಗೆ ಸ್ವರ್ಗದ ರಾಜ್ಯ ಬೇಕು ಅಂದರೆ ಅದನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ. ನರಕದ ರಾಜ್ಯವನ್ನು ರಾವಣ ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ತಂದೆ ಕೇಳುತ್ತಾರೆ, ನೀವು ಸ್ವರ್ಗಕ್ಕೆ ಬರುತ್ತೀರಾ? ಸ್ವರ್ಗದ ಮಹಾರಾಜ ಮಹಾರಾಣಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ? ಯಾವುದೇ ವೇದ ಶಾಸ್ತ್ರದಲ್ಲಿ ತಂದೆ ಹೇಳುತ್ತಿರುವ ಈ ಮಾತು ಇಲ್ಲ. ತಂದೆ ಎಂದೂ ಈ ರೀತಿ ಹೇಳುವುದಿಲ್ಲ, ರಾಮ ರಾಮ ಎಂದು ಜಪ ಮಾಡಿ ಅಥವಾ ಅಲ್ಲಿ ಇಲ್ಲಿ ಅಲೆದಾಡಿ ಪೆಟ್ಟನ್ನು ತಿನ್ನಿ ಎಂದು. ಮಂದಿರಗಳಿಗೆ ಹೋಗಿ, ತೀರ್ಥಯಾತ್ರೆಗೆ ಹೋಗಿ ಈ ರೀತಿ ತಂದೆ ಹೇಳುವುದಿಲ್ಲ. ಗೀತೆ ಭಾಗವತವನ್ನು ಓದಿ ಎಂದು ತಂದೆ ಹೇಳುವುದಿಲ್ಲ. ಇಲ್ಲ, ಸತ್ಯಯುಗದಲ್ಲಿ ಯಾವ ಶಾಸ್ತ್ರಗಳೂ ಇರುವುದಿಲ್ಲ. ಬಲೆ ನೀವು ಎಷ್ಟಾದರೂ ವೇದಶಾಸ್ತ್ರವನ್ನು ಓದಿ,
ಯಜ್ಞ ಜಪ ತಪ ದಾನ ಪುಣ್ಯವನ್ನು ಮಾಡಿ, ಇದೆಲ್ಲ ಪೆಟ್ಟನ್ನು ತಿನ್ನುವುದೇ ಆಗಿದೆ. ಇದರಿಂದ ಪರಮಾತ್ಮ ತಂದೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಗುರಿ ಉದ್ದೇಶ ಏನೂ ಇಲ್ಲ. ನಾನು ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಯಾಗಿದ್ದಾರೆ. ಒಂದು ವೇಳೆ ಜನರಿಗೆ ನೀವು ನರಕವಾಸಿ ಎಂದು ಹೇಳಿಬಿಟ್ಟರೆ ಅವರಿಗೆ ಸಿಟ್ಟು ಬರುತ್ತದೆ. ವಾಸ್ತವದಲ್ಲಿ ನಿಮಗೆ ಗೊತ್ತಿದೆ, ಕಲಿಯುಗಕ್ಕೆ ನರಕ ಎಂದು ಕರೆಯುತ್ತೇವೆ, ಸ್ವರ್ಗಕ್ಕೆ ಸತ್ಯುಗ ಎಂದು ಕರೆಯಲಾಗುತ್ತದೆ. ತಂದೆ ಮಕ್ಕಳಿಗೋಸ್ಕರ ವೈಕುಂಠದ ರಾಜ್ಯಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೇಳುತ್ತಾರೆ, ಸ್ವರ್ಗದ ಮಾಲೀಕರಾಗಬೇಕು ಅಂದರೆ ಅವಶ್ಯವಾಗಿ ಪವಿತ್ರರಾಗಬೇಕು. ಎಲ್ಲದಕ್ಕೂ ಆಧಾರ ಪವಿತ್ರತೆ ಆಗಿದೆ. ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ. ಮನುಷ್ಯರು ಹೇಳುತ್ತಾರೆ, ಗೃಹಸ್ಥದಲ್ಲಿದ್ದು ನಾವೆಂದೂ ಪವಿತ್ರರಾಗಲು ಸಾಧ್ಯ ಇಲ್ಲ ಎಂದು. ಅರೆ, ನಾನು ನಿಮ್ಮನ್ನು ಪಾವನ ಮಾಡಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಮೊದಲು ವಾಪಸ್ ಶಾಂತಿಧಾಮಕ್ಕೆ ಹೋಗಿ ನಂತರ ಸ್ವರ್ಗದಲ್ಲಿ ಬರಬೇಕು. ತಂದೆ ಎಲ್ಲಾ ಧರ್ಮದವರಿಗೂ ಹೇಳುತ್ತಾರೆ, ದೇಹವನ್ನು ಬಿಟ್ಟು ಅಶರೀರಗಳಾಗಿ ಈಗ ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ಆತ್ಮ ಅಭಿಮಾನಿಯಾಗಿ ದೇಹಾಭಿಮಾನವನ್ನು ಬಿಟ್ಟು ಬಿಡಿ. ನಾನು ಕ್ರಿಶ್ಚಿಯನ್, ನಾನು ಬೌದ್ಧಿ, ಇದೆಲ್ಲ ದೇಹದ ಧರ್ಮ ಆಗಿದೆ. ಈಗ ಆತ್ಮ ಶಾಂತಿಯ ಧಾಮಕ್ಕೆ ಹೋಗಬೇಕು. ಆತ್ಮ ಆ ಮಧುರ ಮನೆಯಲ್ಲಿ ಇರುತ್ತದೆ. ಈಗ ತಂದೆ ಹೇಳುತ್ತಾರೆ, ವಾಪಸ್ ಮುಕ್ತಿಧಾಮಕ್ಕೆ ಬರುತ್ತೀರಾ? ಅಲ್ಲಿ ನೀವು ಶಾಂತಿಯಲ್ಲಿ ಇರುತ್ತೀರಾ? ಹೇಳಿ, ನೀವು ಹೇಗೆ ವಾಪಸ್ ಮುಕ್ತಿಧಾಮಕ್ಕೆ ಹೋಗಬಹುದು? ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆ ಮಧುರ ಮನೆಯನ್ನು ನೆನಪು ಮಾಡಬೇಕು. ಆಗ ಮುಕ್ತಿಧಾಮಕ್ಕೆ ಹೋಗಬಹುದು. ದೇಹದ ಎಲ್ಲಾ ಧರ್ಮವನ್ನು ಬಿಟ್ಟು ಬಿಡಬೇಕು. ಇವರು ಮಾಮ, ಕಾಕ, ಚಾಚಾ, ಇದೆಲ್ಲ ದೇಹದ ಸಂಬಂಧ. ಈ ಸಂಬಂಧವನ್ನು ಬಿಟ್ಟು ಬಿಡಿ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ. ಇಷ್ಟು ಪರಿಶ್ರಮ ಪಟ್ಟರೆ ಸಾಕು. ನಾನಂತೂ ಬೇರೆ ಏನನ್ನೂ ಹೇಳುವುದಿಲ್ಲ. ಏನೆಲ್ಲ ಶಾಸ್ತ್ರಗಳನ್ನು ಓದಿದ್ದೀರೋ ಅದನ್ನೆಲ್ಲ ಬಿಟ್ಟು ಬಿಡಿ. ನಾನು ಹೊಸ ಜಗತ್ತಿಗೋಸ್ಕರ ನಿಮಗೆ ಹೊಸ ಮತವನ್ನು ಕೊಡುತ್ತಿದ್ದೇನೆ. ಹೇಳಲಾಗುತ್ತದೆ, ಈಶ್ವರನ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು. ಗತಿ ಎಂದು ಮುಕ್ತಿಗೆ ಕರೆಯಲಾಗುತ್ತದೆ. ತಂದೆ ಹೊಸ ಮಾತನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರು ಯಾವಾಗ ಈ ಮಾತನ್ನು ಕೇಳುತ್ತಾರೋ ಆಗ ಹೇಳುತ್ತಾರೆ, ಇದೆಲ್ಲ ಹೊಸ ಮಾತಾಗಿದೆ, ಶಾಸ್ತ್ರದಲ್ಲಿ ಈ ಮಾತು ಇಲ್ಲ, ಗೀತೆಯಲ್ಲಿ ಈ ಮಾತು ಇದೆ. ಆದರೆ ಮನುಷ್ಯರು ಗೀತೆಯನ್ನು ಕೂಡ ಖಂಡನೆ ಮಾಡಿಬಿಟ್ಟಿದ್ದಾರೆ. ನಾನು ಗೀತಾ ಪುಸ್ತಕವನ್ನು ತೆಗೆದುಕೊಂಡು ಜ್ಞಾನ ಹೇಳುತ್ತಿಲ್ಲ ಎಂದು ತಂದೆ ಹೇಳುತ್ತಾರೆ. ಗೀತೆಯನ್ನು ನಂತರ ಭಕ್ತಿಯಲ್ಲಿ ನಿರ್ಮಾಣ ಮಾಡುತ್ತಾರೆ. ನಾನು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ. ನೀವು ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳು ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಿಮ್ಮನ್ನು ಕರೆಯಲು ಸಾಧ್ಯ ಇಲ್ಲ. ನಿರಾಕಾರ ಪರಮಾತ್ಮ ತಂದೆಯೇ ಈ ಮಾತನ್ನು ಹೇಳುತ್ತಾರೆ. ನಿರಾಕಾರ ಆತ್ಮರ ಜೊತೆ ಮಾತನಾಡುತ್ತಾರೆ. ಕಳೆದು ಹೋಗಿ ಸಿಕ್ಕ ಮಕ್ಕಳೇ ಎಂದು ಕರೆಯುತ್ತಾರೆ. ಆತ್ಮವೇ ಜ್ಞಾನವನ್ನು ಕೇಳುತ್ತದೆ. ಈ ಶರೀರ ಇಂದ್ರಿಯ ಆಗಿದೆ. ಈ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ. ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಹೇಳುತ್ತಾರೆ. ಇಲ್ಲಿ ಪರಮಾತ್ಮ ಕುಳಿತು ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಆತ್ಮರೇ ಜ್ಞಾನ ಕೇಳುತ್ತೀರಾ ಈ ಕಿವಿಗಳ ಮೂಲಕ. ನಿಮಗೆ ಗೊತ್ತಿದೆ, ಪರಂಪಿತ ಪರಮಾತ್ಮ ಕುಳಿತು ಜ್ಞಾನ ತಿಳಿಸುತ್ತಿದ್ದಾರೆ. ಮನುಷ್ಯರಿಗೆ ಈ ಮಾತನ್ನು ಹೇಳಿದರೆ ಅವರಿಗೆ ಆಶ್ಚರ್ಯ ಆಗುತ್ತದೆ. ಭಗವಂತ ಹೇಗೆ ತಿಳಿಸಲು ಸಾಧ್ಯ ಎಂದು ಹೇಳುತ್ತಾರೆ. ಅವರು ತಿಳಿದುಕೊಂಡಿದ್ದಾರೆ ಕೃಷ್ಣ ಭಗವಾನ್ ವಾಚ್ ಎಂದು. ಅರೆ, ಕೃಷ್ಣ ಕೂಡ ದೇಹದಾರಿ ಆಗಿದ್ದರು. ನಾನು ದೇಹದಾರಿ ಅಲ್ಲ, ನಾನು ವಿದೇಹಿ ಆಗಿದ್ದೇನೆ ಮತ್ತು ವಿದೇಹಿ ಆತ್ಮರಿಗೆ ಜ್ಞಾನವನ್ನು ಹೇಳುತ್ತೇನೆ. ಇದೆಲ್ಲ ಹೊಸ ಮಾತು. ಈ ಮಾತನ್ನು ಕೇಳಿದಾಗ ಮನುಷ್ಯರು ಆಶ್ಚರ್ಯ ಪಡುತ್ತಾರೆ. ಯಾರು ಕಲ್ಪದ ಮೊದಲು ಈ ಮಾತನ್ನು ಕೇಳಿ ತಂದೆಗೆ ಮಕ್ಕಳಾಗಿದ್ದರೋ ಅವರಿಗೆ ಈ ಮಾತುಗಳು ಬಹಳ ಇಷ್ಟ ಆಗುತ್ತದೆ. ಅವರು ಶಿಕ್ಷಣ ಓದುತ್ತಾರೆ. ಅವರೇ ಮಮ್ಮ ಬಾಬಾ ಎಂದು ಕರೆಯುತ್ತಾರೆ. ಇದರಲ್ಲಿ ಅಂಧಶ್ರದ್ಧೆ ಯಾವ ಮಾತು ಇಲ್ಲ. ಲೌಕಿಕ ರೀತಿಯಲ್ಲೂ ಕೂಡ ತಂದೆ ತಾಯಿಗೆ ಮಕ್ಕಳು ಮಾತ್ಪಿತಾ ಎಂದು ಕರೆಯುತ್ತಾರೆ. ಈಗ ಆ ಲೌಕಿಕ ತಂದೆ ತಾಯಿಯ ನೆನಪನ್ನು ಬಿಟ್ಟು ಪಾರಲೌಕಿಕ ತಂದೆ ತಾಯಿಯನ್ನು ನೆನಪು ಮಾಡಿ. ಪಾರಲೌಕಿಕ ಮಾತ್ಪಿತಾರಿದ್ದ ನಿಮಗೆ ಅಮೃತ ಪ್ರಾಪ್ತಿಯಾಗುತ್ತದೆ. ಆ ಪಾರಲೌಕಿಕ ಮಾತ್ಪಿತ ಅಮೃತವನ್ನು ಕೊಡುವುದು ತೆಗೆದುಕೊಳ್ಳುವುದನ್ನು ಹೇಗೆ ಮಾಡುವುದು ಎಂದು ಕಲಿಸುತ್ತಾರೆ. ಹೇಳುತ್ತಾರೆ, ಹೇ ಮಕ್ಕಳೇ, ಈಗ ವಿಷವನ್ನು ಕೊಡುವುದು ತೆಗೆದುಕೊಳ್ಳುವುದನ್ನು ಬಿಟ್ಟು ಬಿಡಿ. ನಾನು ನಿಮಗೆ ಏನು ಶಿಕ್ಷಣವನ್ನು ಕೊಡುತ್ತೇನೋ ಅದನ್ನೇ ನೀವು ಒಬ್ಬರು ಇನ್ನೊಬ್ಬರಿಗೆ ನೀಡಿ. ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಸ್ವಲ್ಪ ಜ್ಞಾನ ಕೇಳಿದರೂ ಕೂಡ ಸ್ವರ್ಗಕ್ಕಂತೂ ಬರುತ್ತೀರಾ. ಆದರೆ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳದಿದ್ದರೆ ಸ್ವರ್ಗದಲ್ಲಿ ದಾಸದಾಸಿಯರಾಗುತ್ತೀರಾ. ದಾಸದಾಸಿಯರಲ್ಲೂ ನಂಬರ್ ವಾರ್ ಇದ್ದಾರೆ. ಸ್ವರ್ಗದಲ್ಲಿ ದೇವತೆಗಳನ್ನು ಸಂಭಾಲನೆ ಮಾಡುವಂತಹ ದಾಸದಾಸಿಯರು ಒಳ್ಳೆಯ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ರಾಧಾಕೃಷ್ಣರನ್ನು ಸಂಭಾಲನೆ ಮಾಡುವ ದಾಸದಾಸಿಯರ ಪದವಿ ಶ್ರೇಷ್ಠ ಪದವಿಯಾಗಿದೆ.
ಒಂದು ವೇಳೆ ಬಾಬಾರವರ ಮನೆಯಲ್ಲಿದ್ದು ಶಿಕ್ಷಣವನ್ನು ಓದದಿದ್ದರೆ ದಾಸದಾಸಿಯರಾಗುತ್ತೀರಾ. ಪ್ರಜೆಗಳಲ್ಲೂ ಕೂಡ ನಂಬರ್ ವಾರಿದ್ದಾರೆ. ಯಾರು ಚೆನ್ನಾಗಿ ಓದುತ್ತಾರೆ ಅವರು ಬಹಳಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪ್ರಜೆಗಳಲ್ಲೂ ಕೂಡ ಶ್ರೀಮಂತರು ಇರುತ್ತಾರೆ. ಶ್ರೀಮಂತ ಪ್ರಜೆಗಳಿಗೂ ಕೂಡ ದಾಸದಾಸಿಯರಿರುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಮುಖವನ್ನು ತಾವು ನೋಡಿಕೊಳ್ಳಬೇಕು. ನಾನು ಏನಾಗಲು ಯೋಗ್ಯ ಆಗಿದ್ದೇನೆ, ದೇವತೆ ಆಗುತ್ತೇನೋ ಅಥವಾ ದಾಸದಾಸಿ ಆಗುತ್ತೇನೋ ಎಂದು. ಒಂದು ವೇಳೆ ಬಾಬಾರವರನ್ನು ಕೇಳಿದರೆ ಬಾಬಾ ತಕ್ಷಣ ಹೇಳುತ್ತಾರೆ, ಬಾಬಾರವರಿಗೆ ಎಲ್ಲ ಗೊತ್ತಿದೆ ಮತ್ತು ಬಾಬಾ ಸಿದ್ಧ ಮಾಡಿ ತೋರಿಸುತ್ತಾರೆ, ಈ ಕಾರಣದಿಂದ ನೀವು ಈ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು. ಬಲೆ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ದೀರಾ. ಸಮರ್ಪಣೆ ಮಾಡಿದ್ದಕ್ಕೆ ಬಾಬಾ ಲೆಕ್ಕ ಅಂತೂ ಇಡುತ್ತಾರೆ, ಲೆಕ್ಕ ಕೊಡುತ್ತಾರೆ. ಸಮರ್ಪಣೆ ಮಾಡಿ. ಒಂದು ವೇಳೆ ಸ್ವಲ್ಪವೂ ಸೇವೆ ಮಾಡದಿದ್ದರೆ, ಕೇವಲ ಊಟ ಮಾಡುವುದು ಕುಡಿಯುವುದನ್ನು ಮಾಡುತ್ತಾ ಕಾಲವನ್ನು ಕಳೆದರೆ ಏನೆಲ್ಲ ಸಮರ್ಪಣೆ ಮಾಡಿದ್ದೀರೋ ಅದೆಲ್ಲವನ್ನೂ ಕೂಡ ಊಟ ಮಾಡಿ ಸಮಾಪ್ತಿ ಮಾಡಿಬಿಡುತ್ತೀರಾ. ಬಾಬಾರವರಿಗೆ ಧನವನ್ನು ಸಮರ್ಪಣೆ ಮಾಡಿ ಮತ್ತೆ ಊಟ ಮಾಡಿ ಕಳೆದು ಬಿಟ್ಟರೆ, ಏನೂ ಸೇವೆ ಮಾಡದೇ ಇದ್ದರೆ ಥರ್ಡ್ ಕ್ಲಾಸ್ ದಾಸದಾಸಿಯರಾಗಿ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಹಾ, ಯಾರು ಸೇವೆ ಮಾಡಿ ಊಟ ಮಾಡುತ್ತಾರೋ, ಸೇವೆ ಮಾಡಿ ಊಟ ಮಾಡುವುದು ಸರಿ. ಏನೂ ಕೆಲಸ ಮಾಡದೆ ಕೇವಲ ಇರುವಂತಹ ಧನವನ್ನು ಊಟ ಮಾಡಿ ಮಾಡಿ ಸಮಾಪ್ತಿ ಮಾಡಿಬಿಟ್ಟರೆ ಅವರ ಮೇಲೆ ಹೊರೆ ಜಾಸ್ತಿ ಏರುತ್ತಾ ಹೋಗುತ್ತದೆ. ಅಂದರೆ ತಂದೆಗೆ ಧನವನ್ನು ಸಮರ್ಪಣೆ ಮಾಡಿ ಯಜ್ಞದಲ್ಲಿ ಬರೀ ಊಟ ಮಾಡಿ ಮಾಡಿ ಕಾಲ ಕಳೆದು ಸೇವೆ ಮಾಡದೇ ಇದ್ದರೆ ನಮ್ಮ ಖಾತೆಯಲ್ಲಿ ಹೊರೆ ಜಾಸ್ತಿ ಆಗುತ್ತದೆ. ಬಾಬಾರವರ ಮನೆಯಲ್ಲಿ ಇದ್ದು ಏನು ಬಾಬಾರವರ ಯಜ್ಞಕ್ಕೆ ಕೊಟ್ಟಿದ್ದೇವೋ ಅದರಿಂದ ಊಟ ಮಾಡಿ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತಾರೆ. ಇನ್ನು ಯಾರು ಬಾಬಾರವರಿಗೆ ಧನವನ್ನು ಸಮರ್ಪಣೆ ಮಾಡಿಲ್ಲ ಆದರೆ ಬಹಳಷ್ಟು ಸೇವೆ ಮಾಡುತ್ತಿದ್ದಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಮಮ್ಮ ಬಾಬಾರವರಿಗೆ ಏನೂ ಧನವನ್ನು ನೀಡಿರಲಿಲ್ಲ, ಆದರೆ ಮಮ್ಮ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರು. ಏಕೆಂದರೆ ಬಾಬಾರವರ ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದರು. ಲೆಕ್ಕ ಅಂತೂ ಇದೆ ತಾನೆ, ಕೆಲವರಿಗೆ ಬಹಳಷ್ಟು ನಶೆ ಇರುತ್ತದೆ. ನಾವು ಎಲ್ಲವನ್ನೂ ಕೊಟ್ಟಿದ್ದೇವೆ, ನಾವು ಸಮರ್ಪಿತ ಆಗಿದ್ದೇವೆ ಎಂದು. ಸಮರ್ಪಿತ ಆಗಿದ್ದೇವೆ ಎಂದು ನಶೆ ಇದ್ದರೆ ಸಾಲುವುದಿಲ್ಲ. ಸುಮ್ಮನೆ ಕುಳಿತು ಊಟ ಮಾಡುತ್ತಿದ್ದರೆ ಎಲ್ಲಾ ಸಮಾಪ್ತಿಯಾಗಿ ಬಿಡುತ್ತದೆ. ಬಾಬಾ ಎಲ್ಲಾ ಮಾತಿನ ಬಗ್ಗೆ ಉದಾಹರಣೆ ಕೊಟ್ಟು ಹೇಳುತ್ತಿರುತ್ತಾರೆ. ಸೇವೆ ಮಾಡದೆ ಸುಮ್ಮನೆ ಊಟ ಮಾಡಿದರೆ ಕೊಟ್ಟಂತಹ ಧನ ಎಲ್ಲ ಸಮಾಪ್ತಿಯಾಗಿ ಬಿಡುತ್ತದೆ. ಹೇಳುತ್ತಾರೆ ತಾನೆ, ಯಾರು ಮಲಗುತ್ತಾರೋ ಅವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ, ಯಾರು ಊಟ ಮಾಡಿ ಕಳೆಯುತ್ತಾರೋ ಅವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. 8 ಗಂಟೆ ಸೇವೆ ಮಾಡದೆ ಊಟ ಮಾಡುವುದು ಕೂಡ ನಿಮ್ಮ ಖಾತೆಯಲ್ಲಿ ನೀವು ಹೊರೆಯನ್ನು ಜಾಸ್ತಿ ಮಾಡಿಕೊಂಡಂತೆ. ಊಟ ಮಾಡುತ್ತಿರುತ್ತಾರೆ ಆದರೆ ಏನನ್ನೂ ಜಮಾ ಮಾಡಿಕೊಳ್ಳುವುದಿಲ್ಲ. ಸೇವೆ ಮಾಡಿ ಜಮಾ ಮಾಡಿಕೊಳ್ಳಲು ಸೇವೆ ಅಂತೂ ಮಾಡಲೇಬೇಕು ತಾನೆ. ಬಾಬಾ ಅಂತೂ ಪ್ರತಿಯೊಂದು ಮಾತನ್ನು ಹೇಳಬೇಕಾಗುತ್ತದೆ. ಏಕೆಂದರೆ ಕೊನೆಗೆ ಮಕ್ಕಳು ಬಾಬಾರವರಿಗೆ ಈ ರೀತಿ ಕೇಳಬಾರದು, ಬಾಬಾ ನಮಗೆ ಗೊತ್ತಿರಲಿಲ್ಲ, ನೀವೇಕೆ ಮೊದಲೇ ಹೇಳಲಿಲ್ಲ ಎಂದು ಕೇಳಬಾರದು. ಅದಕ್ಕೋಸ್ಕರ ಬಾಬಾ ಪ್ರತಿಯೊಂದು ಮಾತಿನ ಬಗ್ಗೆ ಹೇಳುತ್ತಾರೆ. ಬ್ರಹ್ಮ ತಂದೆ ತಮ್ಮದೆಲ್ಲವನ್ನೂ ಶಿವತಂದೆಗೆ ಅರ್ಪಣೆ ಮಾಡಿದರು. ಎಲ್ಲಾ ಧನವನ್ನು ಯಜ್ಞಕ್ಕೆ ಸಮರ್ಪಣೆ ಮಾಡಿದರೂ ಕೂಡ ಪುನಃ ಬ್ರಹ್ಮ ತಂದೆ ಬಹಳಷ್ಟು ಸೇವೆಯನ್ನು ಮಾಡಿದರು. ಸೇವೆ ಮಾಡಿದ್ದಕ್ಕೋಸ್ಕರ ಬ್ರಹ್ಮ ತಂದೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರು. ಅದಕ್ಕೋಸ್ಕರ ನಾವು ಸಮರ್ಪಿತರಾಗಿದ್ದೇವೆ ಎಂದು ತಿಳಿದುಕೊಂಡು ಸುಮ್ಮನೆ ಕುಳಿತು ಊಟ ಮಾಡಿದರೆ, ಸೇವೆ ಮಾಡದಿದ್ದರೆ ನೀವೇನು ಪದವಿ ಪಡೆದುಕೊಳ್ಳುತ್ತೀರಾ? ಕೆಲವರು ಶ್ರೀಮಂತದಂತೆ ನಡೆಯುವುದೇ ಇಲ್ಲ. ಬಾಬಾ ಕಾಸಾಗಿ ತಿಳಿಸುತ್ತಿದ್ದಾರೆ, ಈ ರೀತಿ ಆಗಬಾರದು. ಅಂತ್ಯದಲ್ಲಿ ನಮಗೆ ಏಕೆ ಶ್ರೇಷ್ಠ ಪದವಿ ಸಿಗಲಿಲ್ಲ, ನಮಗೆ ಏಕೆ ನೀವು ಪದವಿಯನ್ನು ನೀಡಲಿಲ್ಲ ಎಂದು ನೀವು ಕೇಳಬಾರದು. ಅದಕ್ಕೋಸ್ಕರ ಬಾಬಾ ಮೊದಲೇ ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಸೇವೆ ಮಾಡದಿದ್ದರೆ ಫ್ರೀಯಾಗಿ ಊಟ ಮಾಡಿದರೆ ಕಲ್ಪ ಕಲ್ಪಾಂತರಕ್ಕೂ ಪದವಿಯನ್ನು ಕಳೆದುಕೊಳ್ಳುತ್ತೀರಾ. ಅದಕ್ಕೋಸ್ಕರ ಬಾಬಾ ಎಚ್ಚರಿಕೆ ನೀಡುತ್ತಿದ್ದಾರೆ, ತಿಳಿದುಕೊಳ್ಳಬೇಕು. ಈಗ ಸೇವೆ ಮಾಡದಿದ್ದರೆ ಕಲ್ಪ ಕಲ್ಪಕ್ಕೋಸ್ಕರ ನಾವು ಪದವಿಯಿಂದ ಭ್ರಷ್ಟ ಆಗುತ್ತೇವೆ. ಬಾಬಾರವರಿಗೆ ಮಕ್ಕಳ ಮೇಲೆ ದಯೆ ಬರುತ್ತದೆ, ಅದಕ್ಕೋಸ್ಕರ ಪ್ರತಿಯೊಂದು ಮಾತಿನ ಬಗ್ಗೆ ಜ್ಞಾನದ ಪ್ರಕಾಶವನ್ನು ನೀಡುತ್ತಾರೆ. ಸೇವೆ ಮಾಡದೇ ಇದ್ದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇನ್ನು ಯಾರು ಗೃಹಸ್ಥ ವ್ಯವಹಾರದಲ್ಲಿದ್ದು ಸೇವೆ ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲದಕ್ಕೂ ಆಧಾರ ಶಿಕ್ಷಣ ಓದುವುದು ಮತ್ತು ಓದಿಸುವುದರ ಮೇಲಿದೆ. ನೀವು ಬ್ರಾಹ್ಮಣರು ಸತ್ಯ ಗೀತೆಯನ್ನು ತಿಳಿಸಬೇಕು. ಆ ಲೌಕಿಕ ಬ್ರಾಹ್ಮಣರು ಕೇವಲ ಗೀತಾ ಪುಸ್ತಕವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುತ್ತಾರೆ, ಆದರೆ ಅವರ ಬಳಿ ಏನೂ ಇಲ್ಲ. ನೀವೀಗ ಸತ್ಯ ಬ್ರಾಹ್ಮಣರಾಗಿದ್ದೀರಾ, ನೀವೀಗ ಸತ್ಯವನ್ನೇ ಹೇಳಬೇಕು, ಸತ್ಯ ಪ್ರಾಪ್ತಿಯನ್ನು ಮಾಡಿಸಬೇಕಾಗಿದೆ. ಉಳಿದವರೆಲ್ಲ ನಷ್ಟವನ್ನೇ ಮಾಡಿಸಿದ್ದಾರೆ, ಆದ್ದರಿಂದ ಬರೆಯಲಾಗುತ್ತದೆ ಅದೆಲ್ಲ ಸುಳ್ಳು ಎಂದು. ತಂದೆ ಸತ್ಯವನ್ನು ಹೇಳಿ ಸತ್ಯ ಖಂಡಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ.
ನಾವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ, ಇದೇನು ಕಡಿಮೆ ಮಾತೇನು? ಯಾರು ಬುದ್ಧಿವಂತ ಮಕ್ಕಳಿರುತ್ತಾರೋ ಅವರು ಪ್ಲಾನ್ ಅನ್ನು ಮಾಡುತ್ತಿರುತ್ತಾರೆ. ನಾವು ಸತ್ಯಯುಗದಲ್ಲಿ ಚಿನ್ನದ ಇಟ್ಟಿಗೆಯಿಂದ ಹೇಗೆ ಮನೆಯನ್ನು ಕಟ್ಟುವುದು, ಹೇಗೆ ಅಲ್ಲಿ ಎಲ್ಲವನ್ನೂ ನಿರ್ಮಾಣ ಮಾಡುವುದು ಎಂದು ಪ್ಲಾನ್ ಮಾಡುತ್ತಿರುತ್ತಾರೆ. ಶ್ರೀಮಂತರ ಮಕ್ಕಳು ಹೇಗೆ ದೊಡ್ಡವರಾಗುತ್ತಾ ಹೋಗುತ್ತಾರೋ ಹಾಗೆ ಅವರಿಗೆ ವಿಚಾರ ಬರುತ್ತದೆ, ನಾವು ಈ ರೀತಿ ಮಾಡುತ್ತೇವೆ, ಈ ರೀತಿ ಮಾಡುತ್ತೇವೆ ಎಂದು. ನೀವು ಕೂಡ ಭವಿಷ್ಯದಲ್ಲಿ ರಾಜಕುಮಾರರಾಗುತ್ತೀರಾ ಅಂದ ಮೇಲೆ ಆಸಕ್ತಿಯಂತೂ ಇರುತ್ತದೆ ತಾನೇ, ನಾವು ಸತ್ಯಯುಗದಲ್ಲಿ ಈ ರೀತಿ ಮಹಲ್ ಕಟ್ಟುತ್ತೇವೆ ಎಂದು. ಈ ರೀತಿ ಪ್ಲಾನ್ ಮಾಡುವ ಆಸಕ್ತಿ ಬೇರೆ ಯಾರಿಗೂ ಇರುವುದಿಲ್ಲ. ಮಹಲ್ ಅನ್ನು ನಿರ್ಮಾಣ ಮಾಡುವ ಆಸಕ್ತಿ ತಿಳುವಳಿಕೆ ಉಳ್ಳಂತಹ ಮಕ್ಕಳ ಬುದ್ಧಿಯಲ್ಲಿ ಓಡುತ್ತಿರುತ್ತದೆ. ಈ ವಿಚಾರ ಯಾರಿಗೆ ಬರುತ್ತದೆ ಅಂದರೆ ಯಾರು ಚೆನ್ನಾಗಿ ಓದಿ ಅನ್ಯರಿಗೆ ಓದಿಸುತ್ತಾರೋ ಅವರಿಗೆ. ರಾಜ್ಯಭಾಗ್ಯ ಅಂತೂ ಪ್ರಾಪ್ತಿಯಾಗುತ್ತಾ ಇದೆ, ಅಂದ ಮೇಲೆ ಬುದ್ಧಿಯಲ್ಲಿ ವಿಚಾರ ನಡೆಯುತ್ತಿರಬೇಕು. ನಾವು ಯಾವ ನಂಬರ್ನಲ್ಲಿ ಪಾಸ್ ಆಗುತ್ತೇವೆ, ಎಷ್ಟು ನಂಬರ್ ಅನ್ನು ತೆಗೆದುಕೊಳ್ಳುತ್ತೇವೆ ಎಂದು. ಇದು ಬಹಳ ದೊಡ್ಡ ಸ್ಕೂಲ್ ಆಗಿದೆ, ಇಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಓದುತ್ತಾರೆ, ಬಹಳಷ್ಟು ಜನ ಬರುತ್ತಾರೆ. ಎಲ್ಲಾ ಮಕ್ಕಳಿಗೂ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ, ಭಗವಂತ ಒಬ್ಬರೇ, ಅವರಿಗೆ ಮಾತ್ಪಿತಾ ಎಂದು ಕರೆಯುತ್ತೇವೆ. ಅವರು ಬಂದು ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ. ಇದೆಲ್ಲ ರಹಸ್ಯದ ಮಾತು. ಇದು ಹೊಸ ಶಾಲೆ, ಓದಿಸುವ ತಂದೆ ಕೂಡ ಹೊಸಬರು, ಹೊಸ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಅವರು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಯಾರು ಜ್ಞಾನದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಾರೋ ಅವರೇ ಯೋಗ್ಯರಾಗುತ್ತಾರೆ ಮತ್ತು ಅವರೇ ತಂದೆಯನ್ನು ನೆನಪು ಮಾಡುತ್ತಾರೆ. ಲೌಕಿಕ ಮಕ್ಕಳು ಎಂದೂ ತಂದೆ ತಾಯಿಯನ್ನು ಮರೆಯುವುದಿಲ್ಲ. ಸಂಗಮ ಯುಗದ ಮಕ್ಕಳಾದ ನಾವು ತಂದೆಯನ್ನು ಹೇಗೆ ಮರೆಯಲು ಸಾಧ್ಯ? ಒಳ್ಳೆಯದು. ಜಗತ್ತಿನ ಜನ ಬಹಳಷ್ಟು ಗಲಾಟೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ, ಕೋಲಾಹಲದಲ್ಲಿ ಇದ್ದಾರೆ. ನೀವು ಮಕ್ಕಳು ಶಾಂತಿಯಲ್ಲಿ ಇದ್ದೀರಾ? ಮೌನದಿಂದ ಇರುತ್ತೀರಾ? ಸುಮ್ಮನೆ ಇರುವುದು ಅಂದರೆ ಶಾಂತಿಯಲ್ಲಿ ಇರುವುದು. ಶಾಂತಿಯಲ್ಲಿ ಸುಖ ಇದೆ, ನಿಮಗೆ ಗೊತ್ತಿದೆ. ಮುಕ್ತಿಯ ನಂತರ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಈಗ ಮಕ್ಕಳು ಎರಡು ಅಕ್ಷರವನ್ನು ನೆನಪಿಟ್ಟುಕೊಳ್ಳಬೇಕು, ಪರಮಾತ್ಮ ತಂದೆ ಮತ್ತು ಸ್ವರ್ಗದ ಆಸ್ತಿಯನ್ನು ನೆನಪಿಟ್ಟುಕೊಳ್ಳಿ. ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವರ್ಗದ ರಾಜ್ಯಭಾಗ್ಯ ಸಿಗುತ್ತದೆ. ಇನ್ನೇನು ಉಳಿಯಿತು? ಇನ್ನು ಉಳಿದಿದ್ದು ಕೇವಲ ಮಜ್ಜಿಗೆ ಮಾತ್ರ. ತಂದೆ ಸಿಕ್ಕರು ಅಂದರೆ ಬೆಣ್ಣೆ ಸಿಕ್ಕಂತೆ, ಉಳಿದವರಿಗೆ ಮಜ್ಜಿಗೆ ಉಳಿಯುತ್ತದೆ ಅಷ್ಟೇ. ಇದೇ ರೀತಿ ತಾನೆ, ನೀವು ಸುಮ್ಮನೆ ಇರುತ್ತೀರಾ? ನಿಮಗೆ ಗೊತ್ತಿದೆ, ನಾವು ಸುಮ್ಮನೆ ಇದ್ದು ತಂದೆಯ ಶ್ರೀಮಂತದಂತೆ ನಡೆಯುತ್ತೇವೆ. ಆದರೆ ಆಶ್ಚರ್ಯ ಏನು ಅಂದರೆ ಮಕ್ಕಳು ತಂದೆಯನ್ನು ಪೂರ್ಣ ನೆನಪು ಮಾಡುವುದಿಲ್ಲ, ತಂದೆಯನ್ನು ಮರೆತು ಬಿಡುತ್ತೀರಾ. ಮಾಯೆಯ ಬಿರುಗಾಳಿ ಬರುತ್ತದೆ. ತಂದೆ ಹೇಳುತ್ತಾರೆ, ಮನ್ಮನಾಭವ ಮದ್ಯಾಜೀಭವ. ಗೀತೆಯಲ್ಲೂ ಈ ಅಕ್ಷರ ಇದೆ. ಗೀತೆಯನ್ನು ಯಾರು ಓದಿ ಹೇಳುತ್ತಾರೋ ಅವರಿಗೂ ನೀವು ಅರ್ಥವನ್ನು ಕೇಳಬೇಕು. ಮನ್ಮನಾಭವ ಮದ್ಯಾಜೀಭವ ಅಂದರೆ ಅರ್ಥ ಏನು? ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ನಾನು ನಿಮಗೆ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ ಎಂದು. ಎಲ್ಲಾ ದೇಹದ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ, ಆಗ ರಾಜ್ಯಭಾಗ್ಯ ಸಿಗುತ್ತದೆ. ಗ್ರಂಥದಲ್ಲಿ ಹೇಳುತ್ತಾರೆ, ಸಾಹೇಬನ್ನು ಜಪ ಮಾಡಿ, ಆಗ ರಾಜ್ಯಭಾಗ್ಯ ಸಿಗುತ್ತದೆ ಎಂದು. ಸತ್ಯಯುಗದ ರಾಜ್ಯಭಾಗ್ಯ ಸಿಗುತ್ತದೆ. ಆ ಸತ್ಯಯುಗ ಸಂಪೂರ್ಣ ಭಿನ್ನ ಆಗಿದೆ, ಈ ರೀತಿ ಬೇರೆ ಯಾರೂ ಹೇಳುವುದಿಲ್ಲ. ತಂದೆ ಮಕ್ಕಳಿಗೆ ಹೊಸ ಮಾತನ್ನು ಹೇಳುತ್ತಿದ್ದಾರೆ, ಇನ್ನು ಉಳಿದವರೆಲ್ಲ ಹಳೆಯ ಮಾತನ್ನೇ ಹೇಳುತ್ತಾರೆ. ಇದು ಬಹಳ ಸಹಜವಾದ ಮಾತು. ತಂದೆಯ ಮಕ್ಕಳಾಗಿ ಆಗ ತಂದೆಯಿಂದ ರಾಜ್ಯಭಾಗ್ಯ ಸಿಗುತ್ತದೆ. ಕೇವಲ ಪುರುಷಾರ್ಥವನ್ನು ಮಾಡಬೇಕು. ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಎಷ್ಟು ಮಾಡುತ್ತೇವೋ ಅಷ್ಟು ಫಲ ಸಿಗುತ್ತದೆ. ಮನುಷ್ಯರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ, ತಂದೆ ನೀಡುತ್ತಿರುವ ಆಸ್ತಿಯ ಬಗ್ಗೆಯೂ ಅವರಿಗೆ ಗೊತ್ತಿಲ್ಲ. ತಂದೆ ನೀಡುವ ಆಸ್ತಿ ಅಂದರೆ ಬೆಣ್ಣೆ ಆಗಿದೆ. ಕೃಷ್ಣನ ಮುಖದಲ್ಲಿ ಬೆಣ್ಣೆಯನ್ನು ತೋರಿಸುತ್ತಾರೆ ತಾನೆ. ಆದರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವಾಪಸ್ ನಮ್ಮ ಮಧುರ ಮನೆಗೆ ನಾವೀಗ ಹೋಗಬೇಕು. ಅದಕ್ಕೋಸ್ಕರ ದೇಹದ ಎಲ್ಲಾ ಧರ್ಮ ಮತ್ತು ಎಲ್ಲಾ ಸಂಬಂಧವನ್ನು ಮರೆತು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಇದೇ ಅಭ್ಯಾಸದಲ್ಲೇ ಇರಬೇಕು. ಸೆಕೆಂಡ್ ಪಾಯಿಂಟ್, ತಂದೆಯಿಂದ ಏನೆಲ್ಲಾ ಶಿಕ್ಷಣ ಸಿಕ್ಕಿದೆ ಅದನ್ನು ಅನ್ಯರಿಗೂ ಓದಿಸಬೇಕು. ಅನೇಕರನ್ನು ನಮ್ಮ ಸಮಾನ ಮಾಡಿಕೊಳ್ಳಬೇಕು. 8 ಗಂಟೆ ಅವಶ್ಯವಾಗಿ ಸೇವೆಯನ್ನು ಮಾಡಬೇಕು. ವರದಾನ, ದೃಷ್ಟಿಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುವವರು ಮತ್ತು ದೃಷ್ಟಿಯ ಮೂಲಕ ಶಕ್ತಿಯನ್ನು ನೀಡುವಂತವರು ಮಹಾದಾನಿ ವರದಾನಿ ಮೂರ್ತಿಗಳಾಗಿ. ಮುಂದೆ ಹೋದಂತೆ ವಾಣಿಯ ಮೂಲಕ ಸೇವೆ ಮಾಡುವಂತಹ ಸಮಯ ಇರುವುದಿಲ್ಲ. ವಾಣಿಯ ಮೂಲಕ ಸೇವೆ ಮಾಡಲು ಸಾಧ್ಯ ಆಗುವುದಿಲ್ಲ. ವಾತಾವರಣ ಕೂಡ ವಾಣಿಯ ಮೂಲಕ ಸೇವೆ ಮಾಡುವಂತಹ ವಾತಾವರಣ ಇರುವುದಿಲ್ಲ. ಆಗ ವರದಾನಿ ಮಹಾದಾನಿ ಆಗಿ ದೃಷ್ಟಿಯ ಮೂಲಕ ಶಾಂತಿಯ ಶಕ್ತಿ,
ಜನ ಹೋದಾಗ ಅವರ ಚೆಹರೆಯ ಮೂಲಕ ಅವರಿಗೆ ಸುಖ, ಶಾಂತಿ, ಆನಂದ, ಪ್ರೇಮದ ವೈಬ್ರೇಷನ್ ಸಿಗುತ್ತದೆ. ದೇವತೆಗಳ ನಯನದ ಮೂಲಕ ದಿವ್ಯತೆಯ ಅನುಭವ ಆಗುತ್ತದೆ. ನೀವು ಚೈತನ್ಯದಲ್ಲಿ ಈ ಸೇವೆಯನ್ನು ಮಾಡುತ್ತಿದ್ದೀರಾ, ಅದಕ್ಕೋಸ್ಕರ ನಿಮ್ಮ ಜಡಮೂರ್ತಿಗಳು ನಿರ್ಮಾಣ ಆಗಿದೆ. ಆದ್ದರಿಂದ ದೃಷ್ಟಿಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳಿ ಮತ್ತು ಅನ್ಯರಿಗೆ ಕೊಡಿ. ಈ ಅಭ್ಯಾಸವನ್ನು ಮಾಡಿ, ಆಗ ಮಹಾದಾನಿ ವರದಾನಿ ಮೂರ್ತಿ ಆಗುತ್ತೀರಾ. ಶ್ಲೋಗನ್: ನಿಮ್ಮ ಚಿತ್ರದಲ್ಲಿ ಸುಖ, ಶಾಂತಿ ಮತ್ತು ಖುಷಿಯ ಹೊಳಪಿರಬೇಕು. ಅಂದರೆ ನಮ್ಮ ಚೆಹರೆಯಲ್ಲಿ ಸುಖ, ಶಾಂತಿ, ಖುಷಿಯ ಹೊಳಪಿರಬೇಕು. ಆಗ ಅನೇಕ ಆತ್ಮರ ಭವಿಷ್ಯವನ್ನು ಶ್ರೇಷ್ಠವಾಗಿ ರೂಪಿಸಬಹುದಾಗಿದೆ. ಒಳ್ಳೆಯದು. ಓಂ ಶಾಂತಿ.